ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಆಫ್ಘಾನಿಸ್ತಾನ ಸಮಸ್ಯೆಗಳ ಬೀಡಾಗ್ತಾ ಇದೆ. ಒಂದ್ ಕಡೆ ಉಗ್ರರ ದಾಳಿ, ಮತ್ತೊಂದ್ ಕಡೆ ಅಲ್ಲಿನ ಜನ ದೇಶ ತೊರಿತಾ ಇರೋದು, ಮಗದೊಂದ್ ಕಡೆ ತಾಲಿಬಾನ್ ಮತ್ತು ನಾರ್ದರ್ನ್ ಅಲಯನ್ಸ್ ನಡುವಿನ ಸಂಘರ್ಷ, ಹೀಗೆ ಸಾಕಷ್ಟು ಸಮಸ್ಯೆಗಳ ಮಧ್ಯೆ ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿ ತಾಲಿಬಾನ್ ಸರ್ಕಾರ ಕೂಡ ರಚನೆ ಆಗುತ್ತೆ. ಈ ಹಂತದಲ್ಲಿ ತಾಲಿಬಾನಿಗಳ ಪರ ವಕಾಲತ್ತು ವಹಿಸಿರುವ ಪಾಕಿಸ್ತಾನದ ಮುಖಕ್ಕೆ ತಜಿಕಿಸ್ತಾನ ಮಂಗಳಾರತಿ ಮಾಡಿದೆ. ಅಷ್ಟೇ ಅಲ್ಲದೆ ಯಾವುದೇ ಕಾರಣಕ್ಕೂ ತಾಲಿಬಾನಿಗಳ ಸರ್ಕಾರಕ್ಕೆ ತಜಿಕಿಸ್ತಾನ ಮಾನ್ಯತೆಯನ್ನು ಕೊಡೋದಿಲ್ಲ ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳೋದರ ಮೂಲಕ ಪಾಕಿಸ್ತಾನಕ್ಕೆ ಶಾಕ್ ಅನ್ನು ಕೊಟ್ಟಿದೆ ತಜಿಕಿಸ್ತಾನ. ಹಾಗಾದ್ರೆ ಈ ತಜಿಕಿಸ್ತಾನ ತಾಲಿಬಾನಿಗಳ ವಿರುದ್ಧ ಇರೋದಾದ್ರೂ ಯಾಕೆ? ಆಫ್ಘಾನಿಸ್ತಾನದಲ್ಲಿನ ತಜಕ್ ಬುಡಕಟ್ಟು ಜನರನ್ನ ಆ ದೇಶ ಹೇಗೆ ನಡೆಸಿಕೊಳ್ತಾ ಇದೆ? ಅತಿ ಹೆಚ್ಚು ಮುಸಲ್ಮಾನರನ್ನ ಹೊಂದಿರುವ ಈ ದೇಶದಲ್ಲಿ ಇಸ್ಲಾಮಿಕ್ ಉಗ್ರವಾದಕ್ಕೆ ಹಾಗೂ ಮೂಲಭೂತವಾದಕ್ಕಿರೋ ಸ್ಥಾನ ಯಾವುದು? ಇಷ್ಟಕ್ಕೂ ತಜಿಕಿಸ್ತಾನ ನಾರ್ದರ್ನ್ ಅಲಯನ್ಸ್ನ ಬೆನ್ನಿಗೆ ನಿಲ್ಲೋದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಸ್ನೇಹಿತರೆ, ನಾರ್ದರ್ನ್ ಅಲಯನ್ಸ್ ಹಾಗೂ ತಾಲಿಬಾನಿಗಳ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಈ ವೇಳೆ ಆಫ್ಘಾನಿಸ್ತಾನದ ಸ್ವಯಂ ಘೋಷಿತ ಅಧ್ಯಕ್ಷ ಅಮರುಲ್ಲಾ ಸಲೇಹ್ ಮತ್ತೊಮ್ಮೆ ತಾಲಿಬಾನ್ ಹಾಗೂ ಐಸಿಸ್ಗೆ ವಿರುದ್ಧ ಕಿಡಿಕಾರಿದ್ದಾರೆ. ನಮ್ಮ ನೆಲ ಹೀಗಾಗೋದಿಕ್ಕೆ ಇಂಥ ಭಯೋತ್ಪಾದಕ ಸಂಘಟನೆಗಳೇ ಕಾರಣ, ಇದರ ಜೊತೆಗೆ ನಮ್ಮ ಪಕ್ಕದ ಪಾಕಿಸ್ತಾನದ ಕುಮ್ಮಕ್ಕೂ ಕೂಡ ಈ ಸಂಘಟನೆಗಳಿಗಿದ್ದು ಅವರಿಂದಾಗಿನೇ ಆಫ್ಘಾನಿಸ್ತಾನದ ನೆಲ ಸಂಘರ್ಷದ ಬೀಡಾಗ್ತಿದೆ ಅನ್ನೋ ಮಾತುಗಳನ್ನು ಆಡಿದ್ದಾರೆ ಅಮರುಲ್ಲಾ ಸಲೇಹ್. ವಿಚಿತ್ರ ಅನ್ಸೋದೆ ಇದು, ಯಾಕೆಂದ್ರೆ ಅಮರುಲ್ಲಾ ಸಲೇಹ್ ಇಷ್ಟು ದಿನ ತಾಲಿಬಾನಿಗಳ ವಿರುದ್ಧ ಮಾತ್ರ ಗುಡುಗ್ತಾ ಇದ್ರು, ಈಗ ಅವರು ಐಸಿಸ್ ವಿರುದ್ಧ ಕೂಡ ಗುಡುಗೋದರ ಮೂಲಕ ಆಫ್ಘನ್ ನೆಲದಲ್ಲಿರೋ ಎಲ್ಲ ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ ನಾರ್ದರ್ನ್ ಅಲಯನ್ಸ್ ಇದೆ ಅನ್ನೋದನ್ನು ಸಾರೋದಕ್ಕೆ ಹೊರಟಿದ್ದಾರೆ. ಹಾಗಾದ್ರೆ ಇವರು ಈ ಮಾಹಿತಿಯನ್ನು ಯಾರಿಗೆ ತಲುಪಿಸಬೇಕು ಅಂದ್ಕೊಂಡಿದ್ದಾರೆ ಅನ್ನೋದನ್ನು ನಾವು ನೋಡೋದಾದ್ರೆ, ಅಲ್ಲಿ ಭಯೋತ್ಪಾದನೆಯ ವಿರುದ್ಧ ಹೋರಾಡ್ತಾ ಇರೋ ವಿಶ್ವದ ನಾನಾ ರಾಷ್ಟ್ರಗಳು ನಮ್ಮ ಕಣ್ಣು ಮುಂದೆ ಬರುತ್ತವೆ. ಗೆಳೆಯರೆ, ಭಯೋತ್ಪಾದನೆ ಹಾಗೂ ವಿಶ್ವದ ನಾನಾ ದೇಶಗಳ ಮನಸ್ಥಿತಿಯನ್ನು ನಾವು ಗಮನಿಸೋದಾದ್ರೆ, ಕೆಲ ಐರೋಪ್ಯ ದೇಶಗಳು ಇವತ್ತಿಗೂ ಕೂಡ ಭಯೋತ್ಪಾದನೆಯ ವಿರುದ್ಧದ ಹೋರಾಟವನ್ನ ಸೀರಿಯಸ್ ಆಗಿ ತಗೊಂಡ ಹಾಗಿಲ್ಲ. ಕೆನಡಾದಂಥ ದೇಶ ಮಹಾ ಮಾನವೀಯತಾವಾದಿ ತರ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡುತ್ತೆ, ಪ್ರತಿಯೊಂದನ್ನು ಮಾನವ ಹಕ್ಕುಗಳ ಚೌಕಟ್ಟಲ್ಲಿ ನೋಡಬಯಸುತ್ತೆ, ಅವರದ್ದು ಉದಾರವಾದಿ ಜಾತ್ಯತೀತ ನಿಲುವು. ಅದೇ ಫ್ರಾನ್ಸ್ನ ವಿಷಯಕ್ಕೆ ನಾವು ಬಂದ್ರೆ, ಅವರು ಕೂಡ ಜಾತ್ಯತೀತರೇ, ಆದರೆ ಉದಾರವಾದಿಗಳಲ್ಲ. ಅಲ್ಲಿ ಭಯೋತ್ಪಾದನೆಯ ವಿರುದ್ಧ ಕಠಿಣ ಕಾನೂನುಗಳು, ಕ್ರಮಗಳು ಜಾರಿಯಲ್ಲಿವೆ. ಇನ್ನು ಏಷ್ಯಾದ ವಿಷಯಕ್ಕೆ ಬರೋದಾದ್ರೆ, ಮಧ್ಯ ಏಷ್ಯಾದ ರಾಷ್ಟ್ರಗಳು ಭಯೋತ್ಪಾದನೆಯ ಬ್ರೀಡಿಂಗ್ ಸೆಂಟರ್ಗಳ ತರ ತಯಾರಾಗಿವೆ. ಭಯೋತ್ಪಾದನೆಯ ವಿರುದ್ಧ ಭಾರತ ನಿರಂತರ ಹೋರಾಟ ನಡೆಸ್ತಾ ಇದೆ, ಆದರೆ ಮಾನವ ಹಕ್ಕುಗಳು, ಪ್ರಜಾಪ್ರಭುತ್ವ, ವೋಟ್ ಬ್ಯಾಂಕ್ ರಾಜಕೀಯ ಇವೆಲ್ಲ ಭಾರತವನ್ನ ಕಠಿಣ ಕ್ರಮಗಳನ್ನ ತಗೊಳ್ಳದ ಹಾಗೆ ಕಟ್ ಹಾಕ್ತಾ ಬರುತ್ತವೆ. ಇನ್ನು ಇಸ್ರೇಲ್ನಲ್ಲಿ ಕೂಡ ಪ್ರಜಾಪ್ರಭುತ್ವವೇ ಇದೆ, ಆದರೆ ಅಲ್ಲಿ ಭಯೋತ್ಪಾದನೆಯ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ. ಇಸ್ರೇಲ್ ಚಿಕ್ಕದು, ಯಹೂದಿಗಳು ಹೆಚ್ಚಿರೋ ದೇಶ, ಹೀಗಾಗಿ ಅಲ್ಲಿ ನಡೆದು ಹೋಗುತ್ತೆ ಅಂತ ನಾವು ಅಂದ್ಕೋಬಹುದು. ಆದ್ರೆ ಜಗತ್ತಿನ ಅತಿ ದೊಡ್ಡ ಹಾಗೂ ಅತಿ ಹೆಚ್ಚು ಜನಸಂಖ್ಯೆ ಇರುವ ದೇಶ ಅನ್ನಿಸ್ಕೊಂಡಿರೋ ಈ ಚೀನಾ ಇದೆ ನೋಡಿ, ಅದು ಕೂಡ ಭಯೋತ್ಪಾದನೆಯನ್ನ ತೀರಾ ಹತ್ತಿರದಿಂದ ನೋಡಿದ ದೇಶನೇ. ಆದ್ರೆ ಇವತ್ತಲ್ಲಿ ಪ್ರತ್ಯೇಕತೆಯ ಕೂಗು ಶುರುವಾದ ಮರುಕ್ಷಣದಿಂದಲೇ ದಮನ ಕಾರ್ಯಗಳು ಯಾವ ಮಟ್ಟಕ್ಕೆ ನಡೆದು ಹೋದವು ಅಂದ್ರೆ, ಇವತ್ತಿಗೂ ಕೂಡ ಅಲ್ಲಿ ಭಯೋತ್ಪಾದಕರು ಬಾಲ ಬಿಚ್ಚೋದಕ್ಕೆ ಹೆದರ್ತಾರೆ. ಯಾಕೆಂದ್ರೆ ಅಲ್ಲಿ ಪ್ರಜಾಪ್ರಭುತ್ವ, ವೋಟ್ ಬ್ಯಾಂಕ್ ರಾಜಕೀಯ ಇದೆಲ್ಲ ಇಲ್ಲ. ಅವರು ಯಾವ ಮಾನವ ಹಕ್ಕುಗಳಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾವ ದೊಣ್ಣೆ ನಾಯಕರ ಅಪ್ಪಣೆಗೂ ಕಾಯೋದಿಲ್ಲ, ಜಗತ್ತಿನ ಯಾವ ದೇಶ ನಮ್ಮ ಬಗ್ಗೆ ಏನು ಮಾತಾಡುತ್ತೆ ಅನ್ನೋ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರ ದೇಶದ ಭದ್ರತೆ ಹಾಗೂ ಸಾರ್ವಭೌಮತ್ವಕ್ಕಾಗಿ ಅವರು ಏನು ಬೇಕಾದರೂ ಮಾಡ್ತಾರೆ. ಇನ್ನು ಜರ್ಮನಿ, ಬ್ರಿಟನ್, ಸ್ಪೇನ್, ಇಟಲಿ ಅಂಥ ರಾಷ್ಟ್ರಗಳಿಗೆ ಕೂಡ ಭಯೋತ್ಪಾದನೆ ಬೇಕಿಲ್ಲ. ಇವಲ್ಲದೆ ಇನ್ನು ಕೆಲ ಮುಸ್ಲಿಂ ಪ್ರಾಬಲ್ಯದ ದೇಶಗಳಿವೆ, ಅಲ್ಲಿ ಕೂಡ ಭಯೋತ್ಪಾದನೆಯ ವಿರುದ್ಧ, ಮತೀಯ ಸಂಘಟನೆಗಳ ವಿರುದ್ಧ ಸರ್ಕಾರಗಳು ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇವೆ. ಅಂಥ ದೇಶಗಳ ಪಟ್ಟಿಗೆ ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್ ಮುಂತಾದ ದೇಶಗಳು ಸೇರ್ಕೊಳ್ಳುತ್ತವೆ. ಈಗ ಆಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ವಿರುದ್ಧ ಹೋರಾಟಕ್ಕೆ ದೊಡ್ಡ ಮಟ್ಟದ ಬೆಂಬಲವನ್ನು ಕೊಡ್ತಾ ಇರೋದು ಇದೇ ತಜಿಕಿಸ್ತಾನ. ಹಾಗೆಯೇ ಅಮರುಲ್ಲಾ ಸಲೇಹ್ ಜಗತ್ತಿನ ಯಾವ್ಯಾವ ದೇಶಗಳು ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡ್ತಾ ಇವೆಯೋ ಅವೆಲ್ಲವುಗಳ ಗಮನವನ್ನು ತಮ್ಮತ್ತ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಮತ್ತು ಅವುಗಳ ಬೆಂಬಲಕ್ಕಾಗಿ ಹಾತೊರಿತಾ ಇದ್ದಾರೆ. ಆ ನಿಟ್ಟಲ್ಲಿ ತಜಿಕಿಸ್ತಾನದ ಬೆಂಬಲವನ್ನು ಇವರಾಗಲೇ ಪಡ್ಕೊಂಡಾಗಿದೆ. ಇಲ್ಲಿ ತಜಿಕಿಸ್ತಾನ ಕೇವಲ ತಾಲಿಬಾನ್ ವಿರೋಧಿ ಹೋರಾಟ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾರ್ದರ್ನ್ ಅಲಯನ್ಸ್ಗೆ ಬೆಂಬಲ ಕೊಡ್ತಾ ಇಲ್ಲ. ಬದಲಿಗೆ ಈ ನಾರ್ದರ್ನ್ ಅಲಯನ್ಸ್ ಅಲ್ಲಿರೋ ಜನ ತಜಕ್ ಬುಡಕಟ್ಟಿಗೆ ಸೇರಿದವರು. ಈ ಹೋರಾಟದ ನೇತೃತ್ವ ತಜಕಿಗಳದ್ದು. ಇದು ಆಫ್ಘಾನ್ ನೆಲದಲ್ಲಿ ತಜಕಿಗಳ ಅಳಿವು ಉಳಿವಿನ ಪ್ರಶ್ನೆ. ಹೀಗಾಗಿ ನಾರ್ದರ್ನ್ ಅಲಯನ್ಸ್ನ ಹೋರಾಟಕ್ಕೆ ಬೇಕಾದ ಎಲ್ಲ ನೆರವನ್ನು ಕೊಡೋದಕ್ಕೆ ತಜಿಕಿಸ್ತಾನ ನಿರ್ಧಾರವನ್ನು ಮಾಡಿದೆ. ನಿಮಗೆ ಆಫ್ಘಾನಿಸ್ತಾನದಲ್ಲಿ ಸಮಸ್ಯೆ ಆದ್ರೆ ನಮ್ಮ ದೇಶಕ್ಕೆ ಬಂದುಬಿಡಿ, ಇಲ್ಲಿ ನಾವು ನಿಮಗೆ ಪೌರತ್ವ ಕೊಡ್ತೀವಿ, ಬದುಕೋದಿಕ್ಕೆ ಅವಕಾಶ ಅವಕಾಶ ಮಾಡ್ಕೊಡ್ತೀವಿ, ನಿಮಗೆ ಏನು ಬೇಕೋ ಎಲ್ಲಾ ಕೊಡ್ತೀವಿ ಅಂತ ತಜಿಕಿಸ್ತಾನ ಹೇಳ್ತಾ ಇಲ್ಲ. ನೀವು ಅಲ್ಲೇ ಹೋರಾಟ ಮಾಡಿ, ನಿಮ್ಮ ಹೋರಾಟಕ್ಕೆ ಬೇಕಾದ ಬೆಂಬಲವನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾ ಇದೆ. ಯಾವುದೇ ಒಂದು ದೇಶದ ಸಮಸ್ಯೆಗೀಡಾದ ತನ್ನ ಜನರಿಗಾಗಿ ಮಾಡಬೇಕಾದ ಕೆಲಸ ಅವರನ್ನು ಕರೆದು ಇಲ್ಲಿ ಪೌರತ್ವವನ್ನು ಕೊಡೋದಲ್ಲ, ಆ ದೇಶದಲ್ಲೇ ಅವರು ಕಾಲೂರಿ ನಿಂತು ಬಡದಾಡೋ ಥರದ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಡೋದು. ಅದನ್ನು ತಜಿಕಿಸ್ತಾನ್ ಮಾಡ್ತಾ ಇದೆ. ಗೆಳೆಯರೆ, ಆಫ್ಘನ್ನ ಸಮಸ್ಯೆಗಳಿಗೂ ತಜಿಕಿಸ್ತಾನಕ್ಕೂ ತುಂಬಾ ಹತ್ತಿರದ ನಂಟಿದೆ. ಯಾಕೆಂದ್ರೆ ಆಫ್ಘನ್ನ ಉತ್ತರ ಭಾಗ ಏನಿದೆ ಅಲ್ಲಿ ನೆಲೆಸಿರೋ ಬಹುತೇಕರು ತಜಕ್ ಬುಡಕಟ್ಟು ಜನ. ಈ ಆಫ್ಘನಿಸ್ತಾನ ಅನ್ನೋದೇ ಸುಮಾರು 14 ಪ್ರಬಲ ಬುಡಕಟ್ಟು ಜನಾಂಗಗಳು ವಾಸ ಮಾಡೋ ದೇಶ. ಅಲ್ಲಿನ ಪಂಜಶೇರ್ ಪ್ರಾಂತ್ಯ, ಬಾಲ್ಕ್ ಹಾಗೂ ಹೇರತ್ ಮುಂತಾದ ಕಡೆಗಳಲ್ಲಿ ತಜಕಿಗಳಿದ್ದಾರೆ. ಪಾಕಿಸ್ತಾನದ ಗಡಿಯಲ್ಲಿ ಹೆಚ್ಚಾಗಿ ಪಶ್ತೂನಿಗಳು ಕಾಣಿಸ್ಕೊಳ್ತಾರೆ. ಇರಾನ್ ಗಡಿಯಲ್ಲಿ ಶಿಯಾ ಪಂಗಡಕ್ಕೆ ಸೇರಿದ ಬುಡಕಟ್ಟು ಜನಾಂಗ ಇದೆ. ಹಜಾರಾ ಜನಾಂಗ ಅಲ್ಲಿ ಹೆಚ್ಚಾಗಿ ವಾಸ ಮಾಡ್ತಾರೆ. ಹಾಗೇನೆ ಐಮಾಕ್, ಬಲೂಚ್, ನೂರಿಸ್ತಾನ್, ಸಾದತ್, ತುರ್ಕ್ಮನ್, ಉಜ್ಬೆಕ್ ಹೀಗೆ ಇನ್ನೂ ಒಂದಷ್ಟು ಚಿಕ್ಕ ಪುಟ್ಟ ಬುಡಕಟ್ಟು ಜನಾಂಗಗಳು ಕೂಡ ಅಲ್ಲಿ ವಾಸ ಮಾಡುತ್ತವೆ. ಜನಸಂಖ್ಯೆಯ ದೃಷ್ಟಿಯಿಂದ ಅತಿ ದೊಡ್ಡ ಜನಾಂಗ ಅನ್ನಿಸ್ಕೊಳ್ಳೋದು ಪಶ್ತೂನಿಗಳದ್ದು. ಹಾಗೆ 2ನೇ ಸ್ಥಾನದಲ್ಲಿರೋದು ಈ ತಜಕಿಗಳು. ಆಫ್ಘನಿಸ್ತಾನದ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ತಜಕಿಗಳದ್ದೇ ಸಿಂಹಪಾಲು. ಕಾಬೂಲ್ನಲ್ಲಿ ಕೂಡ ಅವರ ಸಂಖ್ಯೆ ಹೆಚ್ಚಾಗಿದೆ. ಇವತ್ತು ಆಫ್ಘನಿಸ್ತಾನದ ಪಾಕಿಸ್ತಾನ್ ಗಡಿಯಲ್ಲಿ ಶಿಯಾ ಪಶ್ತೂನಿಗಳು ಸಿಗ್ತಾರೆ. ಅವರ ಜನಸಂಖ್ಯೆ ಆಫ್ಘನ್ನ ಒಟ್ಟು ಜನಸಂಖ್ಯೆಯಲ್ಲಿ 42%ರಷ್ಟಿದೆ. ತಜಕಿಗಳು ಸುಮಾರು 25%ರಷ್ಟಿದ್ದಾರೆ. ಶಿಯಾ ಪಂಗಡಕ್ಕೆ ಸೇರಿದ ಹಜಾರಾ ಜನಾಂಗ 20% ಪಾಲನ್ನು ಹೊಂದೋ ಮೂಲಕ 3ನೇ ಅತಿ ದೊಡ್ಡ ಜನಾಂಗ ಅಂತ ಅನ್ನಿಸ್ಕೊಳ್ಳುತ್ತೆ. ಉಜುಬೇಕಿಗಳು 9%ರಷ್ಟಿದ್ದಾರೆ. ಹೀಗೆ ನೋಡಿದ್ರೂ ಕೂಡ ಹಜಾರಾ, ಉಜ್ಬೆಕ್ ಹಾಗೂ ತಜಕಿಗಳು ಒಟ್ಟಾದ್ರೆ ಅವರ ಜನಸಂಖ್ಯೆ ಪಶ್ತೂನಿಗಳಿಗಿಂತ ಹೆಚ್ಚಾಗುತ್ತೆ. ಮತ್ತು ಈ ಎಲ್ಲ ಜನಾಂಗಗಳು ಕೂಡ ತಾಲಿಬಾನಿಗಳ ವಿರುದ್ಧವೇ ಇದ್ದಾರೆ ಮತ್ತು ಇವರನ್ನ ದೂರ ಇಟ್ಟೆ ತಾಲಿಬಾನಿಗಳು ಈಗ ಸರ್ಕಾರವನ್ನು ರಚಿಸೋದಕ್ಕೆ ಮುಂದಾಗ್ತಾ ಇರೋದು. ಹೀಗಾಗಿ ತಜಕಿಗಳು ಹಾಗೂ ಇನ್ನುಳಿದ ಬುಡಕಟ್ಟು ಜನ ಬೇಸರಗೊಂಡಿದ್ದಾರೆ. ಇದಲ್ಲದೆ ಈ ಹಿಂದೆ ತಾಲಿಬಾನ್ ಆಡಳಿತ ಇದ್ದಾಗ ಪಶ್ತೂನಿಗಳನ್ನು ಹೊರತುಪಡಿಸಿ ಬೇರೆನ್ಯಾರಿಗೂ ಕೂಡ ನೆಮ್ಮದಿಯಾಗಿರೋದಕ್ಕೆ ಅವರು ಅವಕಾಶವನ್ನು ಕೊಡಲಿಲ್ಲ. ಜನಾಂಗೀಯ ಶುದ್ಧೀಕರಣದ ಹೆಸರಲ್ಲಿ ಪಶ್ತೂನಿ ಅಲ್ಲದ ಇನ್ನಿತರ ಬುಡಕಟ್ಟು ಜನಾಂಗಗಳ ಮೇಲೆ ದೌರ್ಜನ್ಯಗಳು, ಹತ್ಯೆಗಳು ನಡೆದವು. ಅಂತಹ ಪರಿಸ್ಥಿತಿ ಮತ್ತೆ ಬರಬಾರದು ಅನ್ನೋ ಕಾರಣಕ್ಕೆ ನಾರ್ದರ್ನ್ ಅಲಯನ್ಸ್ ಆಫ್ಘನಿಸ್ತಾನ ಅಧಿಕಾರ ಹಂಚಿಕೆಯನ್ನು ಕೇಳ್ತಾ ಇದೆ ಮತ್ತು ಅವರ ಈ ಹೋರಾಟಕ್ಕೆ ತಜಕಿಸ್ತಾನ ಸಂಪೂರ್ಣವಾಗಿ ಬೆಂಬಲವನ್ನು ಕೂಡ ಕೊಡ್ತಾ ಇದೆ. ತಜಕ್ ಬುಡಕಟ್ಟು ಜನಾಂಗದ ಹಿತಾಸಕ್ತಿಯನ್ನು ಕಾಪಾಡಬೇಕು ಅನ್ನೋದು ತಜಕಿಸ್ತಾನದ ಉದ್ದೇಶ. ಇದು ಕೂಡ ಈಗಷ್ಟೇ ಅಲ್ಲ, ಈ ಹಿಂದೆ ಅಂದರೆ 1979ರಲ್ಲಿ ಸೋವಿಯತ್ ಒಕ್ಕೂಟ ಆಫ್ಘನಿಸ್ತಾನದ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಕೂಡ ತಜಕಿಸ್ತಾನ ಅವತ್ತಿನ ಮುಜಾಹಿದ್ದೀನ್ಗಳ ಬೆನ್ನಿಗೆ ನಿಂತಿತ್ತು. ಅವತ್ತಿಗಿನ್ನೂ ಪ್ರತ್ಯೇಕ ತಜಕಿಸ್ತಾನದ ರಚನೆ ಕೂಡ ಆಗಿರಲಿಲ್ಲ. ಈ ಪ್ರದೇಶ ಸೋವಿಯತ್ ಒಕ್ಕೂಟಕ್ಕೆ ಸೇರ್ಕೊಂಡಿತ್ತು. ಹಾಗಿದ್ದು ಕೂಡ ತಜಕ್ ನಾಯಕರು ಸೋವಿಯತ್ನ ಬೆನ್ನಿಗೆ ನಿಲ್ಲಿಲ್ಲ, ಬದಲಿಗೆ ತಮ್ಮ ಜನಾಂಗದ ಬೆನ್ನಿಗೆ ನಿಂತ್ಕೊಂಡ್ರು. ಆಫ್ಘನ್ ಹೋರಾಟಕ್ಕೆ ಬೆಂಬಲ ಕೊಟ್ಟರು. ಅಹಮದ್ ಶಾ ಮಸೂದ್ ನೇತೃತ್ವದಲ್ಲಿ ಸೋವಿಯತ್ ವಿರುದ್ಧವೇ ತಜಕಿಗಳು ಹೋರಾಟವನ್ನು ನಡೆಸಿದರು. 1989ರಲ್ಲಿ ಸೋವಿಯತ್ ಪಡೆಗಳು ಹಿಂದಕ್ಕೆ ಹೋದ ನಂತರ ಆಫ್ಘನ್ಗೆ ಬಂದಿದ್ದ ತಜಕಿಗಳು ಮತ್ತೆ ತಮ್ಮ ನೆಲಕ್ಕೆ ವಾಪಸ್ ಹೋದ್ರು. ಅಲ್ಲಿ ತಜಕಿಸ್ತಾನ ಪ್ರತ್ಯೇಕ ದೇಶವಾಗಿ ರಚನೆ ಆಯಿತು. ಹೀಗೆ ಸೋವಿಯತ್ ಕಾಲದಿಂದ ಕೂಡ ಆಫ್ಘನ್ನ ತಜಕಿಗಳ ಬೆಂಬಲಕ್ಕೆ ನಿಂತಿರೋ ತಜಕಿಸ್ತಾನ 1996ರಿಂದ 2001ವರೆಗೆ ಕೂಡ ಅಹಮದ್ ಶಾ ಮಸೂದ್ ಬೆನ್ನಿಗೆ ನಿಂತ್ಕೊಳ್ತು. ಅವತ್ತು ತಜಕ್ನ ಜೊತೆ ರಷ್ಯಾ ಕೂಡ ಮಸೂದ್ ನೇತೃತ್ವದ ನಾರ್ದರ್ನ್ ಅಲಯನ್ಸ್ಗೆ ಬೆಂಬಲ ಕೊಡ್ತು. ಹೀಗೆ ತಜಕಿಸ್ತಾನ ಅವತ್ತು ಕೂಡ ಆಫ್ಘನಿಸ್ತಾನದ ತಾಲಿಬಾನ್ ಸರ್ಕಾರಕ್ಕೆ ಮನ್ನಣೆಯನ್ನು ಕೊಟ್ಟಿರಲಿಲ್ಲ. ಈಗಲೂ ತಜಕಿಸ್ತಾನ ಆಫ್ಘನಿಸ್ತಾನದ ತಜಕ್ಗಳ ಬೆಂಬಲಕ್ಕೆ ನಿಂತಿದೆ. ಹೀಗಾಗಿನೇ ಅವರು ಪಾಕಿಸ್ತಾನದ ವಿದೇಶಾಂಗ ಸಚಿವ ಖುರೇಶಿಗೆ ಮುಖಕ್ಕೆ ಮಂಗಳಾರತಿ ಮಾಡಿ ಕಳುಹಿಸಿಕೊಟ್ಟಿದ್ದಾರೆ. ಗೆಳೆಯರೆ, ಆಫ್ಘನ್ನಲ್ಲಿ ತಾಲಿಬಾನ್ ಸರ್ಕಾರ ರಚನೆ ಆಗೋದಕ್ಕೂ ಮುನ್ನ ತಜಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದ ಮೊಕದ್ದಮ್ ಶಾ ಮೊಹಮ್ಮದ್ ಖುರೇಶಿ ತಜಕ್ನ ಅಧ್ಯಕ್ಷರಾಗಿದ್ದ ಇಮಾಮ್ ಅಲಿ ರೆಹಮಾನ್ರನ್ನ ಭೇಟಿ ಮಾಡಿ ತಾಲಿಬಾನ್ ಸರ್ಕಾರವನ್ನು ಬೆಂಬಲಿಸುವಂತೆ ಮನವಿ ಮಾಡಿಕೊಂಡ. ಆದರೆ ರೆಹಮಾನ್ ಯಾವುದೇ ಕಾರಣಕ್ಕೂ ಆಫ್ಘನ್ ತಾಲಿಬಾನ್ ಸರ್ಕಾರಕ್ಕೆ ಮನ್ನಣೆಯನ್ನು ಕೊಡೋದಿಲ್ಲ. ಅಲ್ಲಿರೋ ತಜಕ್ಗಳು, ಹಜಾರಾ, ಉಜ್ಬೆಕ್ಗಳು ಸೇರಿದ ಹಾಗೆ ಮೈನಾರಿಟಿ ಸಮುದಾಯವನ್ನು ಹೊರಗಿಟ್ಟು ರಚಿಸುವ ಸರ್ಕಾರವನ್ನು ನಾವು ಪರಿಗಣನೆಗೆ ತಗೊಳ್ಳೋದಿಲ್ಲ. ಎಲ್ಲಿಯವರೆಗೆ ತಾಲಿಬಾನಿಗಳು ಜನರ ಸಹಕಾರದೊಂದಿಗೆ ಸರ್ಕಾರ ರಚಿಸೋದಿಲ್ವೋ ಅಲ್ಲಿವರೆಗೆ ನಾವು ಅದನ್ನು ಒಂದು ಸರ್ಕಾರ ಆಡಳಿತ ಅಂತ ಪರಿಗಣಿಸೋದಿಲ್ಲ ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿದ್ದಾರೆ. ಇದಲ್ಲದೆ ನಾವು ನೇರವಾಗಿ ಆಫ್ಘನ್ನಲ್ಲಿರೋ ತಜಕಿಗಳ ಬೆಂಬಲಕ್ಕೆ ನಿಲ್ತೀವಿ, ಅವ್ರ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ. ನಮ್ಮ ದೇಶದ ಹೊರಗಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ತಜಕ್ ಜನರನ್ನ ಕಡೆಗಣಿಸೋದಕ್ಕೆ ಸಾಧ್ಯ ಇಲ್ಲ ಹಾಗೂ ಅವರ ಹಕ್ಕುಗಳನ್ನು ದಮನ ಮಾಡೋದನ್ನ ನಾವು ಸಹಿಸೋದಿಲ್ಲ ಅಂತ ಖುರೇಷಿಯ ಮುಖಾಂತರ ತಾಲಿಬಾನ್ಗೆ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ತಜಕ್ ಅಧ್ಯಕ್ಷ ಇಮಾಮ್ ಅಲಿ ರೆಹಮಾನ್. ಹಾಗೆ ನೋಡಿದ್ರೆ ಈ ತಜಕಿಸ್ತಾನ ಅನ್ನೋದು ತೀರಾ ದೊಡ್ಡ ದೇಶ ಏನಲ್ಲ. ಇನ್ನು ಇಲ್ಲಿರೋದು ಕೂಡ 85% ಸುನ್ನಿ ಮುಸಲ್ಮಾನರೇ. ತನ್ನ ರಕ್ಷಣೆಗಾಗಿ ಕೂಡ ರಷ್ಯಾನ ಅವಲಂಬಿಸಿರೋ ದೇಶ ಇದು. ಇಲ್ಲಿ ಭಾರತ ಮತ್ತು ರಷ್ಯಾದ ಸಹಭಾಗಿತ್ವದಲ್ಲಿ ನಿರ್ಮಾಣವಾದ ಏರ್ ಬೇಸ್ಗಳು, ವಿಮಾನ ನಿಲ್ದಾಣಗಳು ಇವೆ. ಇಂಥ ದೇಶ ತಾಲಿಬಾನನ್ನ ಎದುರು ಹಾಕೊಳ್ಳುತ್ತೆ. ಪಾಕಿಸ್ತಾನ ಅನ್ನೋ ಮುಸ್ಲಿಂ ದೇಶಕ್ಕೆ ಮುಖದ ಮೇಲೆ ಹೊಡೆದ ಹಾಗೆ ಹೇಳಿ ಕಳಿಸುತ್ತೆ ಅಂದ್ರೆ ಇವರು ತಾಕತ್ತನ್ನು ನಾವು ಮೆಚ್ಚಲೇಬೇಕು. ಇಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಈ ದೇಶ ಕಟ್ಟರ್ ಇಸ್ಲಾಮಿಕ್ ವಾದವನ್ನ ಕಡಾಖಂಡಿತವಾಗಿ ವಿರೋಧಿಸುತ್ತೆ. ಅಲ್ಲಾಹುವಿನ ಇಸ್ಲಾಮನ್ನ ನಂಬೋ ಈ ಜನ ಮುಲ್ಲಾಗಳ ಇಸ್ಲಾಂನಿಂದ ಇವತ್ತಿಗೂ ಕೂಡ ದೂರಾನೇ ಇದ್ದಾರೆ. ಇಸ್ಲಾಂ ಶಾಂತಿಯನ್ನು ಪ್ರತಿಪಾದಿಸುತ್ತೆ, ಆದರೆ ಕೆಲ ಸಂಘಟನೆಗಳು ಅಶಾಂತಿಯಿಂದ ಇಸ್ಲಾಮನ್ನ ಹರಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅವರನ್ನು ನಾವು ವಿರೋಧಿಸ್ತೀವಿ ಅನ್ನೋದು ತಜಕಿಗಳ ಮಾತು. ಹೀಗಾಗಿ ಇಲ್ಲಿ ಬುರ್ಖಾ ಬ್ಯಾನ್ ಮಾಡಲಾಗಿದೆ. ಇಲ್ಲಿನ ಜನ ತಜಕ್ ಸಾಂಪ್ರದಾಯಿಕ ಉಡುಗೆಯನ್ನು ಧರಿಸಬಹುದು, ಆದರೆ ಸಂಪೂರ್ಣವಾಗಿ ಮುಖ ಮುಚ್ಚುವ ಬುರ್ಖಾ ಇಲ್ಲಿ ನಿಷಿದ್ಧ. ಹಾಗೆ ಪ್ರತ್ಯೇಕತಾವಾದ ಕಾಣೋ ಹಾಗೆ ಗಡ್ಡ ಬಿಡೋದಿದೆಯಲ್ಲ, ಅದನ್ನು ಕೂಡ ತಜಕ್ ನಿಷೇಧಿಸಿದೆ. ಫ್ರಾನ್ಸ್ನಲ್ಲಿ ಹಾಗೂ ಇನ್ನು ಕೆಲ ದೇಶಗಳಲ್ಲಿ ಬುರ್ಖಾನ ನಿಷೇಧ ಮಾಡಿದ ಕೂಡಲೇ ಜಗತ್ತಿನ ಕೆಲ ಇಸ್ಲಾಮಿಕ್ ದೇಶಗಳು ಲಬ್ಬ 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 ಬಾಯ್ ಬಡ್ಕೊಂಡವು. ಆದರೆ ಅತಿ ಹೆಚ್ಚು ಮುಸಲ್ಮಾನರೇ ಇರೋ ತಜಿಕಿಸ್ತಾನದಲ್ಲಿ ಬುರ್ಖಾ ಮತ್ತು ಗಡ್ಡ ಬ್ಯಾನ್ ಮಾಡಲಾಗಿದೆ. ಈ ತಜಿಕಿಸ್ತಾನ ಇಸ್ಲಾಮಿಕ್ ದೇಶಗಳಾದ ಟರ್ಕಿ, ಪಾಕಿಸ್ತಾನ ಮುಂತಾದವ್ರ ಜೊತೆಗಲ್ಲ, ಬದಲಿಗೆ ಭಾರತದ ಜೊತೆಗೆ ಅತ್ಯುತ್ತಮ ಗೆಳೆತನವನ್ನು ಹೊಂದಿದೆ. ನಾಳೆ ಏನಾದರೂ ಭಾರತ ಪಾಕ್ ನಡುವೆ ಯುದ್ಧ ಆದರೆ ಭಾರತ ತಜಿಕಿಸ್ತಾನದಲ್ಲಿ ಏರ್ ಬೇಸ್ಗಳು ಬಳಕೆಗೆ ಸಿಗುತ್ತವೆ. ಇಂಥ ತಜಿಕಿಸ್ತಾನ ನಾರ್ದರ್ನ್ ಅಲಯನ್ಸ್ಗೆ ಸಪೋರ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಬಹಿರಂಗವಾಗಿ ಅಲ್ಲದೆ ಇದ್ರೂ ರಹಸ್ಯವಾಗಿ ಆದರೂ ಭಾರತ ಕೂಡ ನಾರ್ದರ್ನ್ ಅಲಯನ್ಸ್ ನ ಬೆಂಬಲಕ್ಕೆ ನಿಂತ್ಕೊಳ್ಳಿದೆ. ಇನ್ನು ರಷ್ಯಾ, ಅವರು ಆಯುಧಗಳು ಮಾರಾಟ ಮಾಡ್ತಾರೆ, ಯಾರು ಹಣ ಕೊಡ್ತಾರೆ ಅವರು ಆಯುಧಗಳನ್ನು ಖರೀದಿ ಮಾಡಬಹುದು. ಆಫ್ಘಾನಿಸ್ತಾನದ ಸುತ್ತಮುತ್ತಲಿನ ದೇಶಗಳಿಗೆ ಆಯುಧ ಸರಬರಾಜು ಮಾಡೋದಾಗಿ ರಷ್ಯಾ ಈಗಾಗಲೇ ಹೇಳಿದೆ. ತಾಲಿಬಾನ್ ಜೊತೆಗೆ ನಾವು ಯಾವ ವ್ಯವಹಾರವನ್ನು ಮಾಡೋದಿಲ್ಲ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಅಂದ್ರೆ ಅವರ ಸಹಾಯ ಕೂಡ ಪರೋಕ್ಷವಾಗಿ ನಾರ್ದರ್ನ್ ಅಲಯನ್ಸ್ಗೆ ಸಿಗೋ ಸಾಧ್ಯತೆ ಇರುತ್ತೆ. ಇದೆಲ್ಲ ಗೊತ್ತಿರೋದ್ರಿಂದಲೇ ತಾಲಿಬಾನಿಗಳು ಓಡ್ ಹೋಗಿ ನಾರ್ದರ್ನ್ ಅಲಯನ್ಸ್ ನಾಯಕರ ಜೊತೆ ಶಾಂತಿ ಒಪ್ಪಂದವನ್ನ ಮಾಡಿಕೊಂಡಿರೋದು ಮತ್ತು ಸೀಸ್ ಫೈರ್ ಅನ್ನ ಘೋಷಣೆ ಮಾಡಿರೋದು. ಗೆಳೆಯರೇ, ಇಲ್ಲಿ ನಾರ್ದರ್ನ್ ಅಲಯನ್ಸ್ ತಾನು ಏನು ಮಾಡಬೇಕು ಅನ್ನೋದನ್ನ ಮಾಡಿ ಮುಗಿಸಿದೆ. ತಜಿಕಿಸ್ತಾನ್ ತನ್ನ ನಿರ್ಧಾರವನ್ನು ಪ್ರಕಟಿಸಿದೆ. ಇನ್ನೇನಿದ್ರು ಪಾಕ್ ಪ್ರೇರಿತ ತಾಲಿಬಾನಿಗಳು ಹೇಗಿದನ್ನ ನಿಭಾಯಿಸ್ತಾರೆ ಅನ್ನೋದಷ್ಟೇ ಬಾಕಿ ಉಳಿದಿರೋ ಕುತೂಹಲ. ಗೆಳೆಯರೇ, ಇದು ತಜಿಕಿಸ್ತಾನ್ ನಾರ್ದರ್ನ್ ಅಲಯನ್ಸ್ಗೆ ಬೆಂಬಲ ಕೊಡ್ತಾ ಇರೋ ವಿಚಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.